ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ವಿಸ್ಮಯ ವಾಟಪಾ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆ ಟಿ ಸ್ಪೆಷಲ್ ಟಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ವಸುಧಾ ಅವರಿದ್ದಾರೆ. ಇವರು ಅವರ ಕೈರುಚಿಯನ್ನು ತೋರಿಸೋದಕ್ಕೆ ಬಂದಿದ್ದಾರೆ. ಯಾವೆಲ್ಲ ಕೈರುಚಿ ಅವ್ರು ಮಾಡಿ ನಮಗೆ ಉಣಬಡಿಸ್ತಾರೆ ಅವ್ರನ್ನೇ ಕೇಳಬೇಕಲ್ಲ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ಸ್. ಸೊ ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಿ. ಹೌದು. ಸೊ ನಿಮ್ಮ ಕೈ ರುಚಿ ಇವತ್ತು ಸವಿಯುವಂಥ ಭಾಗ್ಯ ನಮಗೆ. ಸೊ ಯಾವ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ರು ಇವತ್ತು? ಒಂದು ಮಿಕ್ಸ್ ವೆಜಿಟೇಬಲ್ ಪರೋಟ, ಮತ್ತೊಂದು ಟೊಮ್ಯಾಟೊ ಚಟ್ನಿ, ದಿಢೀರ್ ಟೊಮ್ಯಾಟೊ ಚಟ್ನಿ. ಅದಕ್ಕೆ ಕಾಂಬಿನೇಷನ್ ಆಗ್ತದೆ. ಅದಕ್ಕೆ ಅನ್ನಕ್ಕೆ ಸಹ ಹಾಕೋಬಹುದು. ನಮಗೆ ಈಗ ಅರ್ಜೆಂಟ್ ವರ್ಕಿಂಗ್ ಎಲ್ಲ ಹೋಗೋರು, ಹಾಗೆ ಅರ್ಜೆಂಟ್ ಅರ್ಜೆಂಟ್ ಮಾಡಿಕೊಂಡು ಈಗ ಅದೇ ಎಲ್ಲದಕ್ಕೂ ಆಗುವಾಗ ಮಾಡಬೇಕಲ್ಲ, ಚಪಾತಿಗೆ ಅನ್ನಕ್ಕೆ ಎಲ್ಲ. ಹಾಗೆ ಸರಿ. ಹಾಗಾದರೆ ನಿಮ್ಮ ಕೈ ರುಚಿ ನೋಡೋಣ. ಇದು ನಮ್ಮ ರುಚಿಯಲ್ಲಿ. ಓಕೆ, ಬನ್ನಿ ನಮ್ಮ ಕಿಚನ್ಗೆ. ಎಸ್ ಮೇಡಮ್. ಸೊ ಫಸ್ಟ್ ಈಗ ನನಗೆ ಅಲ್ಲಿ ಗೋಧಿ ಹಿಟ್ಟು ಕಾಣ್ತಾ ಇದೆ, ಹಾಗಾಗಿ ಚಪಾತಿ ಅಲ್ಲ. ಹೌದು, ಪರೋಟ ಮಿಸ್. ಯಾಕಂದ್ರೆ ಮಕ್ಕಳು ಬರೀ ಚಪಾತಿ ಅಂದ್ರೆ ತಿನ್ನುವುದಿಲ್ಲ. ಈಗ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ಈಗ ಕೆಲವರಿಗೆ ಮೂಲಂಗಿ ಆಗುದಿಲ್ಲ, ಕೆಲವರಿಗೆ ಕ್ಯಾರೆಟ್ ಆಗುದಿಲ್ಲ. ಅದಕ್ಕೆ ಏನ್ ಮಾಡೋದು, ಈ ಮಿಕ್ಸ್ ಮಾಡಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕೊಟ್ರೆ ಬಾಯಿ ಮುಚ್ಚಿ ತಿಂತಾರೆ ಮಕ್ಕಳು, ಹಾಗೆ ಸ್ವಲ್ಪ ಹೆಲ್ತಿ ಸಹ ಆಗ್ತದೆ. ಸೊ ಹಾಗಾಗಿ ನಾನು ಸಾಧಾರಣ ಇದನ್ನೇ ಪ್ರಿಫರ್ ಮಾಡುದು. ಅದು ನನ್ನ ಎರಡನೇ ಮಗಳಿಗೋಸ್ಕರ ಜಾಸ್ತಿ ಇದನ್ನು ಕಂಡಿಡ್ದು ಅವರೇ ಜಾಸ್ತಿ ಹೇಳಿ. ಸೊ ಫಸ್ಟಿಗೆ ನಾನು ಸ್ವೀಟ್ ಪೊಟ್ಯಾಟೊ, ಬಾಯಿಲ್ಡ್ ಸ್ವೀಟ್ ಪೊಟ್ಯಾಟೊ, ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿ. ಇದು ಸ್ವೀಟ್ ಪೊಟ್ಯಾಟೊ ಯಾಕೆ ಹಾಕುದು ಅಂದ್ರೆ, ನಾನು ಪೊಟ್ಯಾಟೊಗಿಂತ ಸ್ವೀಟ್ ಪೊಟ್ಯಾಟೊ ಹೆಲ್ತ್ ವೈಸ್ ಇದು ಒಳ್ಳೇದು. ಸೊ ಹಾಗಾಗಿ ನಾನು ಸ್ವೀಟ್ ಪೊಟ್ಯಾಟೊ ತಗೊಂಡಿದ್ದೇನೆ. ಸೊ ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿ, ಬಾಯ್ಲ್ ಆಗಿದೆ, ಬಾಯ್ಲ್ ಮಾಡಿ ಸ್ವಲ್ಪ ಮ್ಯಾಶ್ ಮಾಡಬೇಕು. ಮತ್ತೆ ಇದು ಸ್ಟಫಿಂಗ್ ಎಲ್ಲ ಮಾಡಿದ್ರೆ ಟೈಮ್ ಬೇಕಲ್ಲ, ಈಗ ನಮ್ಮ ಕೆಲಸ ಹೋಗೋರಿಗೆಲ್ಲ. ಸೊ ನಾನು ಸ್ಟಫಿಂಗ್ ಎಲ್ಲ ಅಷ್ಟು ಪ್ರಿಫರ್ ಮಾಡುದಿಲ್ಲ, ಸಂಡೇಸ್ ಏನಾದಿದ್ರೆ ಮಾತ್ರ ಮಾಡುದು, ಬಾಕಿ ದಿವಸ ಎಲ್ಲ ಹೀಗೆ ಶಾರ್ಟ್ ಹ್ಯಾಂಡ್ಸ್ ಇದಾಗಲೇ ಮಾಡುದು. ಇರಬೇಕು ಆ ರುಚಿ ಕೂಡ ಎಲ್ಲ ಬರಬೇಕು. ಸೊ ನೀವು ಹಾಗಾದ್ರೆ ಕೆಲಸಕ್ಕೆ ಹೋಗ್ತೀರಿ? ಕೆಲಸ ಅಂದ್ರೆ ನಮ್ಮದು ಓನ್ ಬಿಸ್ನೆಸ್ ಉಂಟು, ನಾನು ಹಸ್ಬೆಂಡ್ ಒಂದೇ ಇದ್ರಲ್ಲಿದ್ದೇವೆ. ಸೊ ಅವರು ನಮ್ಮದು ಕನ್ಸ್ಯೂಮರ್ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಾವು. ಸೊ ಮಂಗಳೂರಿಗೆ ಡಿಸ್ಟ್ರಿಬ್ಯೂಟರ್ಸ್ ನಾವು. ಶಾಪ್ ಎಲ್ಲ ನಮ್ದು ಉರ್ವ ಮಾರಿಗುಡಿ ಹತ್ರ ಆಗ್ತದೆ ಶಾಪ್, ಸಹಕಾರ ಮಾರ್ಕೆಟಿಂಗ್ ಅಂತ ಹೇಳಿ. ಅಲ್ಲಿ ನಾನು ಆಫೀಸ್ ಅಲ್ಲಿ ನಾನು ನೋಡ್ತೇನೆ, ಹಸ್ಬೆಂಡ್ ಎಲ್ಲ ಫೀಲ್ಡ್ ಕೆಲಸ ಎಲ್ಲ ಹೋಗ್ತಾರೆ. ಮನೆಯವರೆಲ್ಲ ನೋಡ್ಕೊಳ್ತಾ ಇದ್ರೆ ಸುಲಭ ಆಗ್ತದೆ. ಮೈದುನ ಇದ್ದಾನೆ, ಅವ ಬುಕ್ಕಿಂಗ್ ಎಲ್ಲ ಮಾಡ್ತಾನೆ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಆನ್ಲೈನ್. ಓಕೆ. ಸಣ್ಣಗೆ ಹಚ್ಕೊಂಡಿರೋ? ಸಣ್ಣಗೆ ಹಚ್ಕೊಂಡಿದ್ದೆ ಈರುಳ್ಳಿ. ಸಣ್ಣಗೆ ಯಾಕೆ, ತುರ್ದು ಹಾಕ್ಬೋದು, ತುರ್ದು ಹಾಕಿದ್ರೆ ನಮ್ಗೆ ಬಾಯಿಗೆ ಸಿಗುದಿಲ್ಲ ಅಷ್ಟು ಟೇಸ್ಟ್ ಬರೋದಿಲ್ಲ ಇದೆಲ್ಲ. ಅದಕ್ಕೆ ನಾನು ತುರ್ದು ಇದೆ ಕ್ಯಾಬೇಜ್ ಎಲ್ಲ ಸಪೂರ ಕಟ್ ಮಾಡಿಯೇ ಹಾಕಿದ್ದೀನಿ. ಇದು ಕ್ಯಾಬೇಜ್ ಹಾಕಿದೆ. ಇದು ನುಗ್ಗೆ ಸೊಪ್ಪು. ಇದು ನುಗ್ಗೆ ಸೊಪ್ಪು ತುಂಬ ಹೆಲ್ತಿಗೆ ಒಳ್ಳೆಯದು, ಶುಗರ್ ಬಿ ಪಿ ಎಲ್ಲ ಹೆಲ್ತಿಗೂ ಒಳ್ಳೆಯದು. ಸೊ ಹಾಗಾಗಿ ನಾನು ಇಲ್ದರೆ ಮೆಂತ್ಯ ಸೊಪ್ಪು ಹಾಕ್ಬೋದು, ಈಗ ನುಗ್ಗೆ ಸೊಪ್ಪು ಸಿಕ್ಕಿತ್ತು. ಸೊ ಹಾಗಾಗಿ ನಾನು ಸೊಪ್ಪು ಯಾವುದಿದ್ರು ಅಂದರೆ ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಯಾವುದು ಸಹ ಹಾಕ್ಬೋದು. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಕ್ಯಾರೆಟ್ ಕ್ಯಾರೆಟ್ ತುರಿ ಕ್ಯಾರೆಟ್ನ ತುರಿದು ಹಾಕಿದ್ದೇನೆ, ಅದಿಲ್ಲದೆ ಲಟ್ಟಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಮೂಲಂಗಿ ತುರಿ,
ನಾನು ಸದ್ಯಕ್ಕೆ ಇಷ್ಟು ಹಾಕಿದ್ದೇನೆ. ಇಲ್ದರೆ ಇದಕ್ಕೆ ಕ್ಯಾಬೇಜ್ ಎಲ್ಲ, ಇದು ಕಾಲಿಫ್ಲವರ್ ಅದೆಲ್ಲ ಹಾಕ್ಬೋದು ಇದಕ್ಕೆ, ಅದೆಲ್ಲ ಒಟ್ಟಿಗೆ. ಹೌದು. ಮತ್ತು ಚಿಲ್ಲಿ ಸಪೂರ ಕಟ್ ಮಾಡಿ ಹಾಕಿದ್ದೀನಿ. ಸಾಲ್ಟ್, ಧನಿಯಾ ಪೌಡರ್, ಜೀರಾ ಪೌಡರ್ ಎಲ್ಲ ಧಾರಾಳವಾಗಿ. ಸೊ ಹಾಗಾದರೆ ಧನಿಯಾ ಪೌಡರ್ ಹಾಕ್ಬೇಕಾ? ಧನಿಯಾ ಪೌಡರ್. ಸೊ ರೈಸ್ ಅವರ ಪ್ಯೂರ್ ಆ್ಯಂಡ್ ಒಥೆಂಟಿಕ್ ಸ್ಪೈಸಸ್. ಸೊ ನೀವೆಲ್ಲ ಹೆಲ್ದಿ ಹೆಲ್ದಿ ಅಂತ ಹೇಳಿದ್ರಲ್ಲ, ಸೊ ಇದು ಕೂಡ ಹೆಲ್ದಿ. ಯಾಕೆಂತ ಹೇಳಿದ್ರೆ ಇಲ್ಲಿದೆ ಮಂಗಳೂರಿದ್ದು ಒಂದು ಫರ್ಮ್ ಇದು, ರೈಸ್ ಪ್ಯೂರ್ ಆ್ಯಂಡ್ ಒಥೆಂಟಿಕ್ ಸ್ಪೈಸಸ್. ಅದರಲ್ಲಿ ನಿಮಗೆ ಬೇರೆ ಬೇರೆ ಬಗೆಯ ಎಲ್ಲ ಪೌಡರ್ಸ್ ಸಿಗುತ್ತೆ, ರೆಡಿ ಟು ಈಟ್ ಅದು ಕೂಡ ಸಿಗುತ್ತೆ. ಸೊ ಕೆಲಸಕ್ಕೆಲ್ಲ ಹೋಗೋರಿಗೆ ಸ್ವಲ್ಪ ಜಾಸ್ತಿ ಹೇಳ್ತೀನಿ, ಯಾಕೆಂತ ಹೇಳಿದ್ರೆ ಈಸಿ ಆಗ್ಬೇಕಲ್ವಾ ಯಾವುದೇ ಕೆಲಸ ಕೂಡ. ಓಕೆ, ಧನ್ಯ ಹಾಕಿದ್ರೆ ಇನ್ನೇನು? ಜೀರಾ ಪೌಡರ್, ಟರ್ಮರಿಕ್, ಜೀರಿಗೆ ಪುಡಿ ನೋಡಿ ಎಷ್ಟು ಸಾಕು ಸಾಕ. ಹಾಂ, ಜೀರಾ ಪುಡಿ ಯಾವಾಗಲೂ ಸ್ವಲ್ಪ ಹಾಕಬೇಕು, ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ. ಸೊ ಇನ್ನೊಂದೇನು ಗೊತ್ತಾ, ನೀವು ಇದನ್ನೆಲ್ಲ ಡಬ್ಬದಲ್ಲಿ ಹಾಕಿಡಬೇಕು ಅಂತ ಇಲ್ಲ ನೋಡಿ, ಈಗ ಜಿಪ್ ಪೌಚ್ ನಾನು ಅದರಲ್ಲೇ ನೀವು ತೆಗೆದು ತೆಗೆದು ಹಾಕೊಂಡ್ರೆ ಕ್ಲೋಸ್ ಮಾಡಿ. ಹಾಂ ಹೌದು, ಸಾಕು 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 ಆರಾಮ್ ಸರ್. ಜಿಪ್ ಪೌಚ್ ಫಿನಿಶ್, ಫ್ರೆಶ್ ಸಹ ಇರ್ತದೆ. ಎಸ್, ಚಿಲ್ಲಿ ಚಿಲ್ಲಿ ಪೌಡರ್ ಇದನ್ನೆಲ್ಲ ಇದರಲ್ಲೇ ಸ್ವಲ್ಪ ಮ್ಯಾಶ್ ಮಾಡಬೇಕು. ಇದು ರಸ ಸ್ವಲ್ಪ ಇದರಲ್ಲಿ ಬಿಡ್ತದೆ. ಸೊ ಅದರದೇ ಈರುಳ್ಳಿ, ಕ್ಯಾಬೇಜ್ ಎಲ್ಲ ಸ್ವಲ್ಪ ಉಪ್ಪು ಹಾಕಿದ ಕೂಡಲೇ ನೀರು ಬಿಟ್ಟು ನೀರು ಬಿಡ್ತದೆ. ಅದು ನೀರು, ಮೂಲಂಗಿ ಸಹ ನೀರು ಬಿಡೋದು. ಅದು ತುರಿದು ಸ್ವಲ್ಪ ಹೊತ್ತು ಹಾಗೆ ಇಟ್ಟಿದ್ದೀರಾ? ಅದು ಸ್ವಲ್ಪ ತುರಿದು ಹಾಗೆ ಇಟ್ಟಿದ್ದೀನಿ. ಉಪ್ಪು ಹಾಕಿದ್ರೆ ನೀರು ಬಿಡ್ತಿತ್ತು, ನಾನು ಹಾಗೆ ಉಪ್ಪು ಹಾಕ್ಲಿಲ್ಲ. ನಾನು ಈಗ ಕಲಿಸುವಾಗನೇ ಹಾಕಿದ್ದು, ಇಲ್ಲದ್ರೆ ಮತ್ತೆ ಲಟ್ಟಿಸುವಾಗ ತುಂಬಾ ನೀರು ಆಗ್ತದೆ ಕಡೆಗೆ. ಈಗ ಇದಕ್ಕೆ ಹಿಡಿಯುವಷ್ಟು ಗೋಧಿ ಹಿಟ್ಟು ಹಾಕ್ಲಿಕ್ಕೆ ಹಾಕ್ಬೇಕಾ? ನಾನು ಹೆಲ್ಪ್ ಮಾಡ್ಲಾ? ಕೊಡಿ. ಬೇಕಿದ್ರೆ ನೋಡಿ ಹಾಕಿದ್ರೆ. ಹಾಗಾದ್ರೆ ಎಷ್ಟು ನಾವು ಹಿಟ್ಟು ಮಾಡ್ಬೇಕು ಅಂದ್ರೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎಷ್ಟು ಹೂರ್ಣ ತಯಾರಾಗುತ್ತೆ ಅದಕ್ಕೆ ಹೇಳ್ಕೊಳ್ತದೆ, ಅದು ಎಷ್ಟು ಬೇಕು ಅಂತ ಗೊತ್ತಾಗ್ತದೆ. ಇದಕ್ಕೆ ಫುಲ್ ಇದ್ರಲ್ಲಿ ಆಗುದಿಲ್ಲ, ಸ್ವಲ್ಪ ನೀರ್ ಸಹ ಹಾಕ್ಬೇಕಾಗ್ತದೆ. ಈಗ ಅದಕ್ಕೆ ಸ್ವಲ್ಪ ನೀರ್ ಹಾಕ್ಲಾ? ಚೂರು ಇದಕ್ಕೆ ಚಟ್ನಿ ಎಲ್ಲ ಚಟ್ನಿ ಇಲ್ವಾ? ಚಟ್ನಿ ಬೇಕಂತ ಇಲ್ಲ, ಚಟ್ನಿ ಹಾಕಿದ್ರು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಜಾಸ್ತಿ ಆಗ್ತದೆ. ಹೀಗೆ ಸಹ ತಿನ್ಬಹುದು, ಗಡಿ ಬಿಡಿ ಇರುವಾಗ. ಈಗ ನೀವು ಟ್ರಾವೆಲ್ ಎಲ್ಲ ಮಾಡಿ ಹೋಗ್ಲಿಕ್ಕಿದ್ರೆ ಆವಾಗ ಇದನ್ನೆಲ್ಲ ಮಾಡಿಕೊಂಡು ಸಾಫ್ಟ್ ಇರ್ತದೆ ನಿಮ್ಗೆ, ಒನ್ ಡೇ ಫುಲ್ ಸಾಫ್ಟ್ ಇರ್ತದೆ. ಅದು ಸ್ವಲ್ಪ ಎಣ್ಣೆ ಡ್ರೈ ಬೇಕಾದ್ರೆ ಡ್ರೈ ಮಾಡ್ಬೋದು, ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕಿದ್ರೆ ಸಾಫ್ಟ್ ಇರ್ತದೆ. ಟ್ರಾವೆಲಿಂಗ್ಗೆ ತಕೊಂಡು ಟ್ರಾವೆಲಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು. ಈ ಹಲ್ ಏಜ್ ಆದವರಿಗೆ ಹಲ್ಲಿಗೆಲ್ಲ, ಈಗ ನಮ್ಮ ಕೆಲವು ಚಪಾತಿ ಎಲ್ಲ ಹಾರ್ಡ್ ಇರ್ತದಲ್ಲ, ಇದು ತುಂಬಾ ಸಾಫ್ಟ್ ಬರ್ತದೆ. ನಿಮ್ಗೆ ಸ್ವೀಟ್ ಪೊಟಾಟೋ ಎಲ್ಲ ಹಾಕ್ತದಲ್ಲ, ತರಕಾರಿ ಎಲ್ಲ ಹಾಕ್ತಿದ್ದೀರ, ಸ್ವಲ್ಪ ಸಾಫ್ಟ್ ಬರ್ತದೆ. ಇದು ಹಿಟ್ಟು ಮಾತ್ರ ಅವಾಗ್ಲೇ ಕಲಸಿ ಮುಗಿಸ್ಬೇಕು, ಹಾಗೇನಿಲ್ಲ. ಕೆಲವೊಂದು ಹಿಟ್ಟು ಹಾಗೆ ಇರ್ತಾರೆ, ಇದು ತಕ್ಷಣ ಕಲಸಿ ಒಂದು 5 ನಿಮಿಷ ಬಿಟ್ಟರು ಸಾಕು, ತಕ್ಷಣ ಮಾಡಿದ್ರು ಆಗ್ತದೆ. ಅದರ ಜಾಸ್ತಿ ಹೋಗ್ಬಿಟ್ರೆ ಸ್ವಲ್ಪ ನೀರು ಬಿಟ್ಕೊಂಡು ಚೂರು ಎಣ್ಣೆ ಹಾಕಿದ್ರೆ ಬರೀ ಚಪಾತಿ ತಿಂದು ತಿಂದು ಬೇಜಾರಾಗ್ತಿರ್ತದಲ್ಲ ಈ ಮಕ್ಕಳಿಗಿನ, ಎಂತ ಮಾಡುದು? ಮಕ್ಕಳು ಏನ್ ಮಾಡ್ತಿದ್ದಾರೆ? ಒಬ್ಬಳು, ಇಬ್ಬರು ಹೆಣ್ಮಕ್ಳು, ಒಬ್ಬಳು ಇಂಜಿನಿಯರಿಂಗ್ ಮಾಡ್ತಾಳೆ ಸಹ್ಯಾದ್ರಿ ಕಾಲೇಜಲ್ಲಿ, ಒಬ್ಳು ಫಸ್ಟ್ ಪಿ ಯು ಸಿ ಶಾರದಲ್ಲಿ. ಓಕೆ. ಸೊ ಬೆಳಿಗ್ಗೆ ಎಲ್ರಿಗೂ ದೌಡ ಹಾಗಾದ್ರೆ ಎಲ್ಲ ಮಕ್ಕಳಿಗೂ ಬೇಗ ಹೋಗ್ಬೇಕು, ನಿಮ್ಗೂ ಬೇಗ ಹೋಗ್ಬೇಕು. ಎಂಟು ಏಳುವರೆ ಏಳು ಮಕ್ಕಳಲ್ಲಿ ಎಲ್ಲ ಅಡಿಗೆ ತಿಂಡಿ ಎಲ್ಲ ಆಗಿ ಹೋಗ್ತದೆ ದಿನ, ಮತ್ತೆ ನಂಗೆ ಹೊರಡಲಿಕ್ಕೆ. ಸೊ ಕರೆಕ್ಟ್ ಆಗಿ ಗಟ್ಟಿ ಬಂದಿದೆ. ಸ್ವಲ್ಪ ಹೊತ್ತು ಬಿಡ್ತಾ ಇದ್ರೆ ಹಾಗೆ ಇನ್ನೂ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೆ ತಕ್ಷಣ ಮಾಡಿಬಿಡುತ್ತೆ. ಓಕೆ. ಹಾಗಾದ್ರೆ ಲಟ್ಟಿಸಿ ಡೈರೆಕ್ಟ್ ಕಾಯಿಸೋದಲ್ಲ? ಡೈರೆಕ್ಟ್ ಕಾಯಿಸಿ. ಹಾಗಾದ್ರೆ ಮಾಡಬೇಕು ಏನಿಲ್ಲ, ಬೇಗದ ಸುಲಭದಲ್ಲಿ ಆಗ್ತದೆ. ಕೆಲವರಿಗೆ ಈ ತರ ಪರೋಟ ಎಲ್ಲ ಮಾಡುವಾಗ ಹೂರ್ಣ ತುಂಬಿ ಲಟ್ಟಿಸ್ಲಿಕ್ಕೆ ತುಂಬಾ ಕಷ್ಟ, ಟೈಮ್ ಅದು ಮತ್ತೆ ಒಡಿತದದು. ಈ ರೀತಿ ಆದ್ರೆ ಈಸಿ ಆಗ್ತದೆ.
ಎಣ್ಣೆ ಹಾಕ್ಬೇಕಾ ಇದಕ್ಕೆ? ಸ್ವಲ್ಪ ಹಾಕಿ. ಸೊ ಫಸ್ಟ್ ಎಣ್ಣೆ ಹಾಕಿಡುದ? ಎಣ್ಣೆ ಹಾಕಿ. ಸೊ ಮನೇಲಿ ನೀವು ಈ ತರ ಬೆಳಿಗ್ಗೆ ಬೆಳಿಗ್ಗೆ ಅರ್ಜೆಂಟ್ ಇರುತ್ತಲ್ಲ, ಮನೆಯಲ್ಲೇ ಎಲ್ಲರೂ ಸೇರ್ಕೊಳ್ತಾರ ಅಥವಾ? ಇಲ್ಲ, ಹಸ್ಬೆಂಡ್ ಸೇರ್ತಾರೆ, ಮಕ್ಕಳು ಫ್ರೀ ಇದ್ರೆ ಬರ್ತಾರೆ. ಸಾಧಾರಣ ಅವರಿಗೆ ಎಕ್ಸಾಮ್ ಅದು ಇದು ಓದ್ಲಿಕ್ಕೆ ಇರ್ತದೆ, ಹಸ್ಬೆಂಡ್ ನಾನು ಇದೆಲ್ಲ ರೆಡಿ ಮಾಡಿ ಅವ್ರು ತುರ್ದು ಎಲ್ಲ ಕೊಡ್ತಾರೆ. ಅಂದ್ರೆ ಇಬ್ರು ವರ್ಕಿಂಗ್ ಅಲ್ಲ, ಮುಂಚಿಂದ ಅವ್ರು ಹೆಲ್ಪ್ ಮಾಡ್ತಾರೆ ಅಡಿಗೆಗೆ ಹಸ್ಬೆಂಡ್ ತುಂಬಾ. ಸೊ ನೀವು ಅವರ ಬಿಸ್ನೆಸ್ಗೆ ಹೆಲ್ಪ್ ಮಾಡುವಾಗ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ, ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ತಾರೆ. ಈವನ್ ಮಕ್ಕಳು ಸಹ ಸಂಜೆ ಹೊತ್ತಲ್ಲ ಅವರೇ ಮಾಡೋದು ನನಗೆ, ಅಂದರೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಬೇರೆ ಬೇರೆ. ಸೊ ಇಲ್ಲ, ಸಂಜೆ ನಾನು ಬರುವಾಗ 8:30 ಆಗ್ತದೆ ರಾತ್ರಿ. ಸೊ ಚಿಕ್ಕ ಮಗಳು ಸ್ವಲ್ಪ ಮಾಡ್ತಾಳೆ, ಅವಳು ದೊಡ್ಡ ಮಗಳು ಬರುವಾಗ ಲೇಟ್ ಆಗ್ತದೆ ಕಾಲೇಜ್ ಅವಳದು. ಸೊ ಇವಳು ಚಿಕ್ಕವಳು ಏನಾದರೂ ಒಂದು ಮಾಡ್ತಾಳೆ ಮನೆಯಲ್ಲಿ. ಆಕ್ಚುಲಿ ಎಲ್ಲರೂ ಒಬ್ರಿಗೆ ಒಬ್ರು ಈ ತರ ಹೆಲ್ಪ್ ಮಾಡ್ತಾ ಇದ್ರೆ ತುಂಬಾ ಸುಲಭ ಆಗ್ತದೆ ಎಲ್ಲ ಸೇರಿದ್ರೆ. ಈವನ್ ಮಕ್ಕಳಿಗೆ ಈಗಲಿಂದಾನೆ ಅವರಿಗೆ ಇಂಡಿಪೆಂಡೆಂಟ್ ಅವರು, ಹಾಗೆ ಈಗ ನಮ್ಗೆ ನಾಳೆ ಯಾವಾಗ ಏನಾಗ್ತದೆ ಹೇಳಿಲ್ಲ, ಅವರಿಗೆ ಸ್ವಲ್ಪ ಎಲ್ಲ ಅಡಿಗೆದೆಲ್ಲ ಗೊತ್ತಿದೆ. ಎಲ್ಲಾದ್ರೂ ಕೆಲಸಕ್ಕೆಲ್ಲ ಹೋಗುವಾಗ ಅವರು ಕೂಡ ಅಂದ್ರೆ ಹೊರಗಡೆ ಮಾಡ್ಕೊಳ್ಳಿ. ಜಟ್ಪಟ್ ಜಟ್ಪಟ್ ಆಗಿ ತಯಾರಾಗುತ್ತೆ, ಬೇಗ ಆಗ್ತದೆ. ಸೊ ಇದು ರೆಡಿಯಾ? ಹಾಂ. ಸೊ ನಮ್ಮ ಬಿಸಿ ಬಿಸಿ ಮಿಕ್ಸ್ ವೆಜಿಟೇಬಲ್ ಪರಾಟ ರೆಡಿ ಟು ಈಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡಿ ಹೇಗಿದೆ. ಸೊ ನಿಜವಾಗ್ಲೂ ತುಂಬ ಸಾಫ್ಟ್ ಆಗಿನೇ ಇದೆ ಅಲ್ಲ? ಟೇಸ್ಟ್ ನೋಡಿದ್ವಿ, ಟೇಸ್ಟ್ ನೋಡಿ ಖಂಡಿತ ಲಾಸ್ಟಲ್ಲಿ ಇಬ್ರು ಕೂತ್ಕೊಂಡು ಟೇಸ್ಟ್ ಮಾಡಿ. ಬಿಸಿ ಬಿಸಿಯಾದಂಥ ಮಿಕ್ಸ್ಡ್ ವೆಜಿಟೇಬಲ್ ಪರಾಟ ರೆಡಿ. ಸೊ ಹೇಗೆ ತಯಾರಿಸೋದು ನೀವು ಕೂಡ ಮತ್ತೊಮ್ಮೆ ನೋಡಿ, ಯಾಕೆಂತೇಳಿದರೆ ತುಂಬ ಸುಲಭವಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ಬೋದು, ಯಾಕೆಂದರೆ ಅರೋಮಾ ಸಖತ್ತಾಗಿ ಬರ್ತಾ ಇದೆ. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಮಿಕ್ಸ್ ವೆಜ್ ಪರೋಟ ತಯಾರಿಸುವ ವಿಧಾನ: ಮೊದಲು ಬೇಯಿಸಿದ ಗೆಣಸನ್ನು ಕಿವುಚಿಕೊಳ್ಳಿ, ನಂತರ ನುಣ್ಣಗೆ ಹೆಚ್ಚಿದ ಈರುಳ್ಳಿ, ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಮೂಲಂಗಿ ತುರಿ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಶಿನ ಪುಡಿ, ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಕಿವುಚಿ, ನಂತರ ಗೋಧಿ ಹಿಟ್ಟು ಹಾಕಿ ಕಲಸುತ್ತಾ ನಾದಿಕೊಳ್ಳಿ. ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಕಿ ಕಲಸಿಡಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬೆಳಕಿನ ಚಹಾದೊಂದಿಗೆ ಸವಿಯಲು ಮಿಕ್ಸ್ ವೆಜ್ ಪರೋಟ ರೆಡಿ. ಬಿಸಿ ಬಿಸಿ ಆದಂಥ ಪರೋಟ, ಅದರಲ್ಲೂ ಕೂಡ ಮಿಕ್ಸ್ಡ್ ವೆಜಿಟೇಬಲ್ ಪರೋಟ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಅದಕ್ಕೆ ಹೊಂದ್ಕೊಳ್ಳುವಂಥ ಏನು ಚಟ್ನಿ ಹೇಳ್ಕೊಡ್ತೀನಿ ಅಂತ ಹೇಳಿದರು. ಯಾವ ಟೈಪ್ ಇರುತ್ತೆ ಹೇಗೆ ನೋಡಬೇಕು. ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳೋ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ, ಟೂ ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಒಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ವಿಸ್ಮಯ ವಾಟಪಾಕ್ ಅನ್ನೋರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೇನೆ ಐಶ್ವರ್ಯ ಕೆ ಟಿ ಸ್ಪೆಷಲ್ ಟೀ. ಸೊ ಒಂದು ಟೀ ಟೈಮ್ಗೆ ರೆಡಿ ಆಯಿತು ಮಿಕ್ಸ್ ವೆಜಿಟೇಬಲ್ ಪರೋಟ. ಸೊ ಅದಕ್ಕೆ ಹೊಂದ್ಕೊಳ್ಳುವಂಥ ಇನ್ನೊಂದು ರೆಸಿಪಿ ರೆಡಿ ಆಗುತ್ತೆ, ಟೊಮ್ಯಾಟೊ ಚಟ್ನಿ. ಐ ಗೆಸ್ ಹೇಗೆ ಮಾಡೋದು ಬನ್ನಿ ಕೇಳೋಣ. ಮೇಡಮ್ ಟೊಮ್ಯಾಟೊ ಚಟ್ನಿ ಅಲ್ಲ? ಹೌದು ಮೇಡಮ್, ದಿಢೀರಾಗಿ ಮಾಡುವಂತ. ದಿಢೀರ್ ನಿಮ್ದೆಲ್ಲ ತುಂಬಾ ದಿಢೀರ್ ದಿಢೀರ್ ಇದೆ. ಸೊ ಟೈಮ್ ಕಮ್ಮಿ ಅಲ್ಲ? ಕರೆಕ್ಟ್. ಸೊ ಇನ್ವೆಸ್ಟ್ ಮಾಡ್ಕೊಂಡು ಆಕ್ಚುಲಿ ಇದೆಲ್ಲ ನಮ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಬೆಳಿಗ್ಗೆ ಬೇಗ ಬೇಗ ಕೆಲಸ ಆಗಿ ಹೊರಡ್ಬೇಕಲ್ಲ. ನೀವು ಇದೊಂದು ಚಟ್ನಿ ಮಾಡಿದ್ರೆ ಇಡೀ ದಿನಕ್ಕಾಗುತ್ತೆ, ಅನ್ನಕ್ಕೆ ಮಾಡ್ಬೋದು, ಗಂಜಿಗೆ ಆಗ್ತದೆ, ಅನ್ನಕ್ಕೆ ದೋಸೆಗೆ, ಇಡ್ಲಿಗೆ. ಇದನ್ನು ಮಾಡಿಟ್ರೆ ಒಂದು 2-3 ಡೇಸ್ ಬಿಸಿ ಮಾಡಿಟ್ರೆ 2-3 ಡೇಸ್ ಸ್ಟೋರ್ ಮಾಡಿ ಇಡ್ಬೋದು, ನಿಮಗೆ ಅರ್ಜೆಂಟಿಗೆ ಆಗ್ತದೆ. ಹಾಗಾದ್ರೆ ಈಗ ನನಗೂ ಕೂಡ ಅದು ಅರ್ಜೆಂಟ್, ನೋಡಬೇಕು ಹೇಗೆ ಅಂತ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಎಸ್ ಮೇಡಮ್. ಹೇಗೆ? ಒಂದು ಬಾಣಲೆ ಬೇಕು ಮೇಡಮ್ ನನಗೆ. ಇದು ಸಾಕಲ್ಲ? ಹಾಂ ಸಾಕು ಮೇಡಮ್. ಗ್ಯಾಸ್ ಆನ್ ಅಲ್ಲ? ಗ್ಯಾಸ್ ಆನ್.
ಎಣ್ಣೆ ಬೇಕು ಮೇಡಮ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕ? ಸಾಕು ಮೇಡಮ್, ಸಾಕು. ಈಗ ಶಿರುವಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು, ಕರಿಬೇವು, ಇದಿಷ್ಟು ಫಸ್ಟ್ ಫ್ರೈ ಆಗಲಿ ಎಲ್ಲ ಒಟ್ಟಿಗೆ. ಹಾಂ, ಇದೊಟ್ಟಿಗೆ ಫ್ರೈ ಆಗಲಿ. ಸೊ ನಿಮ್ಮ ಕುಕ್ಕಿಂಗ್ ನೋಡ್ತಾ ಇದ್ರೆ ತುಂಬ ಸೂಪರ್ ಫಾಸ್ಟಲ್ಲಿ ಮಾಡೋ ಆಗಿದೆ. ನೀವು ಮನೆಯಲ್ಲಿ ಈಗ ಡೈಲಿ ಮಾಡುವಾಗ ಎಷ್ಟೆಲ್ಲ ಐಟಮ್ಸ್ ಮಾಡ್ತೀರಿ? ಅಂದರೆ ನಮ್ಮಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಹಾಗೆ ಬೇರೆ ಬೇರೆ ಆಗೋದ್ರಿಂದ ಮಧ್ಯಾಹ್ನಕ್ಕೆ ಒಂದೇ ಅಡುಗೆ ಮಾಡೋದು. ಏನಾದ್ರು ಸಾರು ಏನಾದ್ರು, ನಾವಂದ್ರೆ ಬ್ರಾಹ್ಮಿನ್ಸ್, ಹಾಗೆ ಸಾರು ಎಲ್ಲ ಮಾಡಿದ್ರೆ ನಮ್ಮಲ್ಲಿ ಎರಡು ಅಡುಗೆ ಆಗಬೇಕು, ಸಾರು ಮತ್ತೆ ಪಲ್ಯ ಮಾಡ್ತೇವೆ. ಬಾಕಿ ಹುಳಿ ಎಲ್ಲ ಮಾಡೋದಾದ್ರೆ, ಸಾಂಬಾರೆಲ್ಲ ಮಾಡೋದಾದ್ರೆ ಒಂದೇ ಮಾಡೋದು. ಹಾಗೆ ಮತ್ತೆ ಚಿತ್ರಾನ್ನ ಚೇಂಜ್ ಆಗ್ತಿರ್ಬೇಕಲ್ಲ, ಚಿತ್ರಾನ್ನ ಪಲಾವ್ ಹೀಗೆ. ಪಲಾವ್ ಎಲ್ಲ ಮಾಡಿದ್ರೆ ಒಂದರಲ್ಲೇ ಆಯ್ತು ಎಲ್ಲ? ಎಲ್ಲ ಒಂದರಲ್ಲೇ ಆಯ್ತು. ಪಲಾವ್ ಮಾಡಿದ್ರೆ ಒಂದೊಂದ್ಸತಿ ಬೆಳಗ್ಗೆ ತಿಂಡಿಗೆ ಸೇರಿ ಮಾಡಿಬಿಡೋದು, ಒಂದೇ ಸಲ ಆಗ್ತದೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಹೇಳಿ. ಹಾಗೆ ಮತ್ತೆ ರಾತ್ರಿಗೆ ಲೈಟ್ ಆಗಿ ಮಾಡೋದು ತಿಂಡಿ. ಇದು ಸ್ವಲ್ಪ ಲೈಟ್ ಬ್ರೌನ್ ಆಗುವ ಹಾಗೆ ಮಾಡಿದ್ರೆ ಸಾಕು, ತುಂಬಾ ಡೀಪ್ ಬೇಕಂತಿಲ್ಲ. ಸ್ವಲ್ಪ ಆನಿಯನ್ ಸ್ವಲ್ಪ ಫ್ರೈ ಆದ್ರೆ ಸಾಕು. ಮತ್ತೆ ಟೊಮ್ಯಾಟೊ, ಮತ್ತೆ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕಿ ಬಿಡ್ತೇನೆ ನಾನು, ಯಾಕಂದ್ರೆ ಇದು ಹಸಿ. ಇದು ಹಸಿ ಅಲ್ಲ, ನಾಲ್ಕು ದಿನ ಇಡುವಾಗ ಇಲ್ಲದರೆ ಹಾಳಾಗ್ತದೆ. ಟೊಮ್ಯಾಟೊ ಸ್ವಲ್ಪ ಸ್ಟಿಂಕ್ ಆಗ್ಬೇಕು. ಇದು ಸ್ವಲ್ಪ ಬೇಗ ಸ್ಟಿಂಕ್ ಆಗ್ಬೇಕಂದ್ರೆ ಸ್ವಲ್ಪ ನಾನು ಉಪ್ಪು ಹಾಕ್ತೇನೆ, ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬಾಯಿಲ್ ಆಗ್ತದೆ. ಓಕೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಟ್ಟಿಗೆ ಈಗಲೇ ಹಾಕಿಬಿಡ್ತೇನೆ, ನಾನು ಗ್ರೈಂಡ್ ಮಾಡುವಾಗ ಹಾಕೋದಿಲ್ಲ, ಈಗಲೇ ಹಾಕಿಬಿಡ್ತೇನೆ. ಅದಕ್ಕೆ ಸಾಲ್ಟ್ ಮತ್ತು ಸ್ವಲ್ಪ ಜಾಗರಿ ಹಾಕ್ತೇನೆ ನಾನು, ಯಾಕಂದರೆ ಅದು ಸಾರ್ ಎಲ್ಲ ಇರ್ತದಲ್ಲ, ಟೊಮೆಟೊ ಕೆಲವೆಲ್ಲ ತುಂಬ ಹುಳಿ ಆಗ್ತದಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ. ಮತ್ತು ಆಫ್ ಮಾಡೋ ಮುಂಚೆ ತೆಂಗಿನಕಾಯಿ ಇದಕ್ಕೆ ಹಾಕಿಬಿಡೋದು. ನಿಮಗೆ ಜಾಸ್ತಿ ಸೈಟ್ ಜಾಸ್ತಿ ಬೇಯಲಿಕ್ಕಿಲ್ಲ, ಜಾಸ್ತಿ ಬೇಕಂತಿಲ್ಲ, ಶ್ರಿಂಕ್ ಆದರೆ ಸಾಕು. ಅಂದರೆ ಇದೆಲ್ಲ ಹುರಿದು ಗ್ರೈಂಡ್ ಮಾಡಿ ಮದ್ರಾಯನ್ನು ಬೇಯಿಸ್ಲಿಕ್ಕಿಲ್ಲ? ಬೇಯಿಸ್ಬೋದು, ನಿಮಗೆ ಆವತ್ತಿಂದ ಆವತ್ತೇ ತಿನ್ನೋದಾದರೆ ನೀವು ಆಗಲೇ ಒಗ್ಗರಣೆ ಒಂದು ಹಾಕಿದರೆ ಸಾಕು. ನಿಮಗೆ ಜಾಸ್ತಿ ದಿವಸ ಬೇಕಾದರೆ ಒಗ್ಗರಣೆ ಹಾಕಿ, ಒಗ್ಗರಣೆ ಮಾಡಿ ಅದಕ್ಕೆ ಈ ಟೊಮೆಟೊನ ರುಬ್ಬಿದನ ಹಾಕಿದರೆ ಅದು ಸ್ವಲ್ಪ ಜಾಸ್ತಿ ಬರ್ತದೆ. ಓಕೆ, ಆಫ್ ಮಾಡ್ತೇನೆ. ಹಾಂ, ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಉಪ್ಪು ಬೆಲ್ಲ ಎಲ್ಲ ಹಾಕಿದೆ, ಖಾಲಿ ಗ್ರೈಂಡ್ ಮಾಡೋದೊಂದು ಬಾಕಿ. ಓಕೆ, ಸ್ವಲ್ಪ ತಣ್ಣಗಾಗಬೇಕು. ಈಗ ಇದು ಕೂಲಾಗಿದೆ ಮೇಡಮ್, ಹಾಗೆ ಸ್ವಲ್ಪ ಕಲಿಸ್ತಾ ಇರುವಾಗಲೇ ಹಾಗೇನೆ ತಣ್ಣಗಾಯ್ತು, ತಣ್ಣಗಾಯ್ತು ಅದು. ಈಗಿನ್ನು ಗ್ರೈಂಡ್ ಒಂದು ಮಾಡಿಬಿಡು. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ, ನೀರುಳ್ಳಿ ಮತ್ತೆ ಟೊಮೆಟೊ ಎರಡು ಸ್ವಲ್ಪ ಲಿಕ್ವಿಡ್ ನೀರು ಸಾಕು. ಝಟ್ಪಟ್ ಝಟ್ಪಟ್ ಚಟ್ನಿ ರೆಡಿ, ಪರೋಟ ಎಲ್ಲವೂ ಕೂಡ ರೆಡಿ. ಸಾಕಲ್ಲ ಇಷ್ಟ? ಸಾಕು ಮೇಡಮ್, ಸಾಕು. ಈಗ ಒಂದು ಒಗ್ಗರಣೆ ಹಾಕ್ಲಿಕ್ಕುಂಟು ಮೇಡಮ್ ಇದಕ್ಕೆ. ಸೊ ಅದಕ್ಕೆ ಲಾಸ್ಟ್ಗೆ ಒಂದು ಫೈನಲ್, ಫಸ್ಟ್ ಹುರಿದಿದ್ದೀವಲ್ಲ ಮತ್ತೆ ಲಾಸ್ಟ್ಗೆ ಬೇಕಾಗುತ್ತಾ? ಒಂದು ಟೇಸ್ಟ್ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಅದು ಟೇಸ್ಟೇ ಬೇರೆ. ಸಾಸಿವೆದ ಒಂದು ಒಗ್ಗರಣೆ ಅಂದ್ರೆ ಇದು ಒಗ್ಗರಣೆ ಬೇಕಿದ್ರೆ ಹಾಕೊಳ್ಬಹುದು, ಬೇಕಿದ್ರೆ ಆಪ್ಷನ್ ಅಲ್ಲ. ನನಗೆ ಒಗ್ಗರಣೆ ಇಷ್ಟ, ಸೊ ಹಾಗಾಗಿ ನಾನು ಒಗ್ಗರಣೆ ಪ್ರಿಪೇರ್ ಮಾಡ್ತೇನೆ. ಎಣ್ಣೆ ಬಿಸಿ ಆಯ್ತು, ಇದಕ್ಕೆ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ, ಜೀರಿಗೆ ಎಲ್ಲವೂ ಇದೆ, ಎಲ್ಲಾನು ಇದಕ್ಕೆ ಒಟ್ಟಿಗೆ ಹಾಕಿ. ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ, ಸ್ವಲ್ಪ ಜೀರಿಗೆ ಮತ್ತೆ ಕರಿಬೇವು ಇಷ್ಟು ಹಾಕಿ. ಒಗ್ಗರಣೆ ಆಯ್ತು, ಸೊ ದಿಢೀ ಟೊಮ್ಯಾಟೊ ಚಟ್ನಿ ರೆಡಿ. ಸೊ ದಿಢೀರಾಗಿ ತಯಾರಾಯ್ತು ಒಳ್ಳೆ ಇದು, ಒಗ್ಗರಣೆದು ಘಮನು ತುಂಬ ಚೆನ್ನಾಗಿ ಬರ್ತಾ ಇದೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇದು ಟೊಮ್ಯಾಟೊ ಚಟ್ನಿ ಅಲ್ಲ? ಟೊಮ್ಯಾಟೊ ಚಟ್ನಿ. ಥ್ಯಾಂಕ್ ಯು. ಟ್ಯಾಂಗಿ ಟ್ಯಾಂಗಿ ಆಗಿರುತ್ತೆ ಟೊಮ್ಯಾಟೊ ಚಟ್ನಿ, ಸೂಪರ್. ಸೊ ಅದರಲ್ಲೂ ಇದು ಹೇಳಿದರೆ ಇದು ಚಪಾತಿಗೂ ಆಗುತ್ತೆ ಅಥವಾ ಪೂರಿಗೂ ಬಹುಶಃ ಆಗ್ಬೋದು, ಅನ್ನ ಜೊತೆಗೂ ಕೂಡ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ ಅಂತೇಳಿ. ಸೊ ಇಷ್ಟೆಲ್ಲ ವೆರೈಟಿಗೆ ನಾವು ಇದನ್ನು ಉಪಯೋಗಿಸ್ಬೋದು ಅಂತ ಹೇಳಿದರೆ
ಸೊ ತಡೆ ಹಾಕಿ ಜಟ್ಪಟ್ಟಾಗಿ ಮತ್ತೊಮ್ಮೆ ನೋಡಿ. ಟೊಮ್ಯಾಟೊ ಚಟ್ನಿ ತಯಾರಿಸುವ ವಿಧಾನ. ಮೊದಲು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು, ಕರಿಬೇವು ಹಾಕಿ ಹುರಿಯಿರಿ. ಈರುಳ್ಳಿ ಬಾಡಿದ ನಂತರ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ತೆಂಗಿನ ತುರಿ ಹಾಕಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಟೊಮ್ಯಾಟೊ ಚಟ್ನಿ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಸೊ ಪರೋಟ ವಿತ್ ಟೊಮ್ಯಾಟೊ ಚಟ್ನಿ. ಸೊ ಜಸ್ಟ್ ಈ ಒಂದು ಪರೋಟ ಖಾಲಿ ಹಾಗೆ ಟೇಸ್ಟ್ ನೋಡೋಣ ಅಂತ. ಎಸ್, ತಗೊಳ್ಳಿ. ಓ, ನೀವು ಹೇಳಿದ ಪ್ರಕಾರ ತುಂಬ ಸಾಫ್ಟ್ ಆಗಿದೆ ಅಲ್ಲ? ಸರಿಯಾಗಿದೆ. ಚಟ್ನಿ ಏನು ಬೇಕು ಅಂತಾನೆ ಇಲ್ಲ, ಹಾಗೆ ತಿನ್ಬೋದು. ಬಿಸಿ ಬಿಸಿ ಆ ಥರ ಇರುವಾಗ ಹಾಗೆ ತಿನ್ಬೋದು. ಸ್ವಲ್ಪ ತಣ್ಣಗಾದರೂ ಚಿಂತೆ ಇಲ್ಲ, ಅದನ್ನು ಹಾಗೆ ತಿನ್ಬೋದು. ಈವ್ನಿಂಗ್ ಇವರಿಗೆ ಇಟ್ಟರು ಸಹ ಇದೇ ಟೇಸ್ಟ್ ಇರ್ತದೆ, ಏನಾಗುವುದಿಲ್ಲ, ಸಾಫ್ಟ್ ಆಗೇ ಇರ್ತದೆ. ನೀವು ಪ್ರಾಯದವರಿಗೆಲ್ಲ ತಿನ್ಲಿಕ್ಕೆಲ್ಲ ಈಸಿ, ಹಲ್ಲಿಲ್ಲದೆ ತಿನ್ನುವ. ಖಂಡಿತ, ನೀವು ಆಗ ಹೇಳಿದ್ರಿ, ಇಲ್ಲಾದ್ರೆ ಚಪಾತಿ ಆದ್ರೂ ಕೂಡ ಸ್ವಲ್ಪ ಜಗಿಬೇಕಾಗ್ತದೆ. ಇದು ನಿಮಗೆ ಸ್ವಲ್ಪ ಕರಿಗೆ ಹೋಗ್ತದೆ, ಕರಿಗೆ ಹೋಗ್ತದೆ ಬಾಯಿಗೆ. ವೆರಿ ನೈಸ್. ಸೊ ಇದು ಟ್ರೈ ಮಾಡಬೇಕು, ತುಂಬ ಚೆನ್ನಾಗಿದೆ. ಸೊ ಇದು ಟೇಸ್ಟ್ ನೋಡೋಣ, ಚಟ್ನಿ. ಎಸ್, ಬರೀ ಚಟ್ನಿಯೇ ಟೇಸ್ಟ್ ನೋಡಿದ್ದೀನಿ. ತಗೊಳ್ಳಿ. ವಾವ್, ಅದೊಂಥರ ಆ ಥರ ಬರಬೇಕು ಸೌಂಡ್. ತುಂಬ ಚೆನ್ನಾಗಿದೆ, ಖಾರ, ಹುಳಿ, ಸೂಪರ್. ಸೊ ತುಂಬ ಎಫರ್ಟ್ ಇಲ್ಲ, ಎಲ್ಲ ಜಟ್ಪಟ್ ಜಟ್ಪಟ್ ಆಗುತ್ತೆ, ಆದರೆ ಟೇಸ್ಟ್ ಸೂಪರ್. ಸೊ ಅದನ್ನು ಅಷ್ಟೇ, ಯಾವುದು ಯಾವ್ದು ಜಾಸ್ತಿ ಯಾವ್ದು ಕಮ್ಮಿ ಅಂತ ಹೇಳೋ ಹಾಗೆ ಇಲ್ಲ. ಬಟ್ ಚಟ್ನಿ ಮಾತ್ರ ಹೀರೋ, ತುಂಬ ಚೆನ್ನಾಗಿದೆ, ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಳ್ಳೆ ಅಡುಗೆಯನ್ನು ಬಂದು ನಮಗೆ ಹೇಳ್ಕೊಟ್ಟಿದ್ದೀರಿ. ಹೇಗೆ ಅನ್ನಿಸ್ತು ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್? ನನಗೆ ಬರುವಾಗ ತುಂಬ ಭಯ ಆಗ್ತಿತ್ತು, ಹೇಗಪ್ಪ ಫೇಸ್ ಮಾಡೋದು ಟಿ ವಿ ಅಂತ ಹೇಳಿ. ಸೊ ಮತ್ತು ಇಲ್ಲಿ ಬಂದು ಎಲ್ಲ ಫ್ರೆಂಡ್ಲಿ ಆಗಿ ಎಲ್ಲರೂ ಇದಾಯಿತು ನನಗೆ ಇಲ್ಲಿ. ಇವನ್ ಎನ್ವೈರನ್ಮೆಂಟ್ ಸಹ ತುಂಬ ಖುಷಿಯಾಯಿತು. ಸೊ ಭಯ ಏನಾಗಲಿಲ್ಲ. ನಿಮ್ಮ ಹತ್ರ ಮಾತಾಡುವಾಗ ನನಗೆ ತುಂಬ ಪರಿಚಯದವರಾದಂಗೆ ಆಗಿತ್ತು. ಸೊ ನನಗೆ ತುಂಬ ಧನ್ಯವಾದ ನಮ್ಮ ಟಿ ವಿ ಅವರಿಗೆ, ನಿಮಗೆ ಎಲ್ಲ ಅವಕಾಶ ಮಾಡಿಕೊಟ್ಟದ್ದಕ್ಕೆ. ಇನ್ನೂ ಸಹ ಚಾನ್ಸ್ ಸಿಕ್ಕರೆ ಬರಲಿಕ್ಕೆ ಟ್ರೈ ಮಾಡ್ತೇನೆ. ಖಂಡಿತ, ಇಷ್ಟೊಳ್ಳೆ ಕೈರುಚಿ ಇದೆ ನಿಮ್ಮದು, ಆಗಾಗ ಬಂದು ನಮಗೆ ನಿಮ್ಮ ಕೈರುಚಿಯನ್ನು ಹೇಳ್ಕೊಡಿ. ಆಮೇಲೆ ಹೇಳಬಾರ್ದು ನನಗೆ ಅಂಗಡಿಗೆ ಹೋಗೋದಕ್ಕೆ ಇದೆ ಆ ಥರ. ಖಂಡಿತವಾಗ್ಲೂ ನೀವು ಬಂದು ನಿಮ್ಮ ಅಡುಗೆಯನ್ನು ನಮಗೆ ಮಾಡಿ ತೋರಿಸ್ಬೇಕು. ಖಂಡಿತ ಖಂಡಿತ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸೊ ಇಷ್ಟೊಳ್ಳೆ ಅಡುಗೆ ಹೇಳ್ಕೊಟ್ಟಿದ್ರಿ ಸುಲಭವಾಗಿ. ಆ್ಯಕ್ಚುಲಿ ಈಗೆಲ್ಲ ಎಲ್ರಿಗೂ ಫಾಸ್ಟ್ ಫಾಸ್ಟ್ ಆಗುವಂಥದ್ದು ಬೇಕು, ಆದರೆ ಫಾಸ್ಟ್ ಫುಡ್ ಬಿಟ್ಟು ಮನೆಯಲ್ಲೇ ಆಗುವಂಥ ಒಂದು ಅಡುಗೆ ಅಂದರೆ ಎಲ್ರಿಗೂ ಇಷ್ಟ. ತುಂಬ ಚೆನ್ನಾಗಿದೆ ಮೇಡಮ್. ಸೊ ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ ಸನ್ ಪ್ರೀಮಿಯಂ ಇವ್ರ ವತಿಯಿಂದ ಕಿರುಗಾಣಿಕೆ. ಥ್ಯಾಂಕ್ ಯು. ಅದೇ ರೀತಿ ಸಂತೋಷ್ ರೈಸ್ ಮಾಸ್ಟರ್ ಅವರೇ ಟೂ ಸ್ಟಾರ್ ರೈಸ್ ಕಿಚ್ಚಲಕ್ಕಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂತೋಷ್ ಮತ್ತು ಕುಚ್ಚಲಕ್ಕಿ ಅವರಿಗೆ, ಸನ್ ಪ್ರೀಮಿಯಂ ಆಯಿಲ್ ಅವರಿಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಸೊ ಚಟ್ನಿ ಅಂತೂ ಟ್ಯಾಂಗಿ ಟ್ಯಾಂಗಿ ಆಗಿ ತುಂಬ ಚೆನ್ನಾಗಾಗಿದೆ. ಸೊ ಹಾಗೆ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ಸಾರು ಬೇಕು ಏನಿಲ್ಲ, ಹಾಗೆ ಅದನ್ನು ಕಲಿಸ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿದೆ. ಆ್ಯಂಡ್ ಪರೋಟ ಅಂತೂ, ಸೊ ಬೆಳಿಗ್ಗೆ ಬೇಗ ಬ್ರೇಕ್ಫಾಸ್ಟ್ ಆಗಿ ಹೋಗಬೇಕು ಅಂತ ಹೇಳಿದವರಿಗೆ ಸೂಪರ್. ಸೊ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.